ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ನಮ್ಮ ತಂದೆಯ ದೇವರೇ, ಈ ಸಮಯದಲ್ಲಿ ನಿಮಗೆ ಕುತುಂಬ ಸಲ್ಲಿಸುತ್ತಿದ್ದೇವೆ ಅಚ್ಚ. ಈ ಮೊದಲನೇ ಸೆಕ್ಷನನ್ನು ಕರ್ತನೆ ಸ್ವಾಮಿ, ನೀವೇ ನಡೆಸ್ಕೊಳ್ಬೇಕನ್ನೋ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಪರಿಶುದ್ಧಾತ್ಮದೇವರೇ ನಮಗೆ ಸಹಾಯ ಮಾಡಿ ಸ್ವಾಮಿ, ನಿಮ್ಮ ಚಿತ್ತನ ಪಕ್ಕ ನಡೆಸಿ ಸ್ವಾಮಿ. ನಾವು ಮುಖ್ಯವಾಗಿ ಸಮಯದಲ್ಲಿ ಕರ್ತನೆ ಸ್ವಾಮಿ, ಆದಿಕಾಂಡ ಮೊದಲನೇ ಭಾಗವನ್ನು ಕರ್ತನೆ ಸ್ವಾಮಿ ನಾವು ವಿವರಿಸಲಿಕ್ಕೆ ಹೋಗ್ತಿದ್ದೇವೆ ರಾಜ. ದಯವಿಟ್ಟು ಸ್ವಾಮಿ ಅದು ನೀವೇ ನಮಗೆ ಸಹಾಯ ಮಾಡು, ನಿಮ್ಮ ಚಿತ್ತನ ಪ್ರಕಾರ ನಡೆಸು. ಕ್ರಿಸ್ತ ಯೇಸು ನಾಮದಲ್ಲಿ ಬೇಡುವಂತ ಕೊಡುತ್ತೇನೆ. ಪರಲೋಕ ಪುರುಷತಂದೆ, ಆಮೇಲೆ ಇವತ್ತು ಮೊದಲೇ ಆದಿಕಾಂಡದ ಬಗ್ಗೆ ನಾವು ವಾಕ್ಯವನ್ನು ನೋಡ್ತಾ ಇದ್ವಿ. ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡ, ಆದಿಕಾಂಡ ಅಂದರೆ ಪ್ರಾರಂಭದ ಅಧ್ಯಾಯ, ಅಂದರೆ ದೇವರು ಸೃಷ್ಟಿ ಮಾಡಿದ ಮೊದಲುಗೊಂಡು ದಿನವನ್ನು ಆದಿಕಾಂಡವನ್ನು ಅಂತ ಹೇಳ್ತಿದ್ದೀವಿ. ಇವತ್ತು ಬೈಬಲಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಮೊದಲೇ ಗ್ರಂಥದ ಆದಿಕಾಂಡದ ಬಗ್ಗೆ ತಿಳಿದುಕೊಳ್ಳೋಣ. ಹಳೆ ಒಡಂಬಡಿಕೆಯಲ್ಲಿ ಇರುವ ಪ್ರಾರಂಭದ ಐದು ಗ್ರಂಥಗಳನ್ನು ನಾವು ನೋಡೋದಾದರೆ, ಐದು ಗ್ರಂಥಗಳನ್ನು ಬರೆದಿರೋದು ಯಾರು? ಮೋಶೆ. ಮೋಶೆ ಸುಮಾರು ಅಂದರೆ 2600 ವರ್ಷಗಳ ಹಿಂದೆ ಈ ಗ್ರಂಥಗಳನ್ನು ಮೋಶೆ ಕೈಯಿಂದ ದೇವರು ಪರಿಶುದ್ಧಾತ್ಮಪ್ರೇರಣೆಯಿಂದ ಬರೆಸಲ್ಪಟ್ಟಿದೆ. ನಾವು ಆದಿಕಾಂಡದಲ್ಲಿ 1:12 ನೋಡೋ ಪ್ರಕಾರ ಆದಿಕಾಂಡವನ್ನು ನಾವು ಎರಡು ಭಾಗವಾಗಿ ನೋಡ್ಬೋದು. ಒಂದನೇ ಅಧ್ಯಾಯದಿಂದ 12 ಒಂದು ಭಾಗವಾಗಿ, 12 ಅಧ್ಯಾಯದವರೆಗೂ ಮತ್ತೊಂದು ಭಾಗವಾಗಿ ನಾವು ನೋಡಬಹುದು. 1:12 ಏನು ಹೇಳ್ತದೆ ಬೈಬಲಲ್ಲಿ? ಮೊದಲನೇದಾಗಿ ಮಾನವ ಜಾತಿ ಬಗ್ಗೆ, ಮನುಷ್ಯನ ಮನಸ್ಸಿನ ಬಗ್ಗೆ ಇದು ನೋಡಲ್ಪಡ್ತೈತೆ. ಎರಡನೇದಾಗಿ ಅಬ್ರಹ್ಮನು ಮತ್ತು ಆತನದ ಕುಟುಂಬದ ಬಗ್ಗೆ ನೋಡಬಹುದು. ಮೊದಲನೇದು ಯಾವ ನೋಡ್ಬೋದು? ಮನುಷ್ಯನ ಜಾತಿ ಬಗ್ಗೆ, ಮನುಷ್ಯರು ಏನು ಮನುಷ್ಯನ ಬಗ್ಗೆ ಮತ್ತು ಮನುಷ್ಯರ ಮನಸ್ಸಿನ ಬಗ್ಗೆ ದೇವರು ಅಲ್ಲಿ ಬರೆಸಲ್ಪಟ್ಟಿದ್ದಾರೆ. ಮತ್ತು ಎರಡನೇ ಭಾಗವಾಗಿ ನೋಡೋ ಪ್ರಕಾರ ಅಬ್ರಹಾಮ್ ಮತ್ತು ಆತನ ಕುಟುಂಬದ ಬಗ್ಗೆ ನೋಡಬಹುದು. ಇದು 1:15 ಆದಿಕಾಂಡದಲ್ಲಿ ಮೊದಲನೇ ಭಾಗವನ್ನು ನೋಡೋದಾದರೆ, ಅದರಲ್ಲಿ 1:2 ನೋಡೋದಾದರೆ ಸೃಷ್ಟಿ ಬಗ್ಗೆ ನೋಡ್ತೀವಿ. ಪ್ರಥಮವಾಗಿ ದೇವರು 3 ಭೂಮಿಯನ್ನು ಸೃಷ್ಟಿ ಮಾಡಿದರು. 3 ಭೂಮಿ, ಆಕಾಶವನ್ನು ಮತ್ತು ಸಮುದ್ರವನ್ನು, ಅದರಲ್ಲಿಗಂಥ ಸಮುದ್ರ ಎಲ್ಲವನ್ನು ದೇವರು ಉಂಟು ಮಾಡಿದರು. ಮತ್ತು 3 ಬೆಳಕನ್ನು ಮತ್ತು ಪಕ್ಷಿಗಳನ್ನು ಮತ್ತು ಮೀನುಗಳನ್ನು ಮತ್ತು ಹಾಗೆ ಜಂತುಗಳನ್ನು ಮತ್ತು ಮನುಷ್ಯರನ್ನು ದೇವರು ಮತ್ತೆ 3 ಅವರು ಉಂಟು ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ. ಮನುಷ್ಯನು ಅಷ್ಟು ಸುಂದರವಾಗಿ ಭೂಮಿಯನ್ನು ಸೃಷ್ಟಿ ಮಾಡಿದರೆ, 3 ಮನುಷ್ಯರು ಮತ್ತು ಮನುಷ್ಯರ ನಾಶದ ಬಗ್ಗೆ ನೋಡ್ತೀವಿ. ಮನುಷ್ಯರು ದೇವರು ಈ ಭೂಮಿಯನ್ನು ಅದಕ್ಕೆ ಸಮಸ್ತವನ್ನು ಉಂಟು ಮಾಡಿರ್ತಾರೆ. ಬಟ್ ಆದರೆ ಮನುಷ್ಯ ಏನು ಮಾಡ್ತಾನಪ್ಪ ಅಂದರೆ, 3 ನೋಡೋ ಪ್ರಕಾರ ಮನುಷ್ಯನು ತುಂಬ ಅವ್ರ ನಾಶದ ಬಗ್ಗೆ ನೋಡ್ತೀವಿ. ನಾಶ ಏನು ನಾಶವಾಗ್ತದೆ? ದೇವರು ಏನು ಹೇಳಿದರು? ಅವನಿಗೆ ಆಜ್ಞೆ ಮಾಡಿದ್ರು, ಅವನಿಗೂ ಆದಾಮನಿಗೂ ಆಜ್ಞೆ ಮಾಡಿದರು, ಆ ಹಣ್ಣನ್ನು ತಿನ್ನಬಾರ್ದು ಅಂತ ಹೇಳಿದರು ದೇವರು. ದೇವರ ಆಜ್ಞೆಯನ್ನು ಮೀರಿ ಅವರು ಆ ಹಣ್ಣನ್ನು ತಿಂದು ಪಾಪ ಮಾಡಿದರು. ಪಾಪ ಮಾಡಿದ್ದನ್ನು ದೇವರಿಗೆ ಕೋಪ ಆಯಿತು, ಮತ್ತು ಅವರಿಗೆ ಅವರ ಆಜ್ಞೆಯನ್ನು ನನ್ನ ಆಜ್ಞೆ ಮೀರಿದ್ದಾರೆ ಅಂತ ಹೇಳ್ಬಿಟ್ಟು ದೇವರಿಗೆ ತುಂಬ ಬೇಸರ ಆಗುತ್ತೆ. ಅದಕ್ಕೆ ದೇವರು ಏನು ಮಾಡ್ತಾರಂದರೆ, ಈ ಭೂಮಿಯಲ್ಲಿ ಪಾಪ ತುಂಬಿ ಹರಡಿದ್ದನ್ನು ನೋಡಿ ಒಂದು ದೊಡ್ಡ ಜಲಪ್ರಳಯವನ್ನು ಬರ ಮಾಡ್ತಾರೆ. ಜಲಪ್ರಯಾಣ ಮಾಡಿ ಎಲ್ಲರನ್ನು ಸರ್ವನಾಶನ ಮಾಡಿರ್ತಾರೆ. ಎಲ್ಲರನ್ನು ಸರ್ವನಾಶನ ಮಾಡಿದಾಗ ಮತ್ತೆ ನೋಹವನ್ನಿದ್ದನ ಮತ್ತೆ ಈ ಮನುಷ್ಯರ ಜಾತಿಯನ್ನು ಮತ್ತು ತಿರ್ಗಾ ನೋಹ ಇದ್ದನ ಸ್ಟಾರ್ಟ್ ಮಾಡ್ತಾರೆ. ಮನುಷ್ಯರ ಜಾತಿಯನ್ನು ದೇವರು ನೋಹ ಇದ್ದನ ಯಾವಾಗ ಎಲ್ಲ ಪ್ರಳಯ ಎಲ್ಲ ಎಲ್ಲ ಕ್ಲೋಸ್ ಆದಮೇಲೆ ತಿರ್ಗಾ ನೋಹವನ್ನಿದ್ದನ ಅದೊಂದು ಓಡೋ ಮಾಡಿಬಿಟ್ಟು ಆ ಓಡದಲ್ಲಿ ಎಲ್ಲ ಜಾತಿಗಳು ಒಂದು ಸರವಾಗಿ ಒಂದೊಂದು ಜಂತುಗಳು ಜೀವಿಗಳು ಎಲ್ಲ ಪ್ರತಿಯೊಂದು ಎಲ್ಲ ಜೀವಿಗಳು ಅದೊಂದು ಮಾಡಿಬಿಟ್ಟು ದೇವರು ಮನುಷ್ಯರನ್ನ ಕಾಪಾಡ್ತಾರೆ. ಆ ನೋಹವನ್ನು ಯಾಕಂದರೆ ನೀತಿವಂತನಾಗಿದ್ದ ಆತನು ಕೂಡ ಆತನಿದ್ದನ ನಾವು ಮತ್ತು ತಿರ್ಗಾ ಎಲ್ಲರೂ ತಿರುಗಿದ ನಾವು ಸರಿಯಾಗ್ತೀವಿ. ಮತ್ತು ನೋಹ ಕುಟುಂಬದಿಂದ ಮತ್ತು ಮನುಷ್ಯನ ಜೀವವನ್ನು ಪ್ರಾರಂಭ ಮಾಡಿದಾಗ 11 ಅಧ್ಯಾಯದಲ್ಲಿ ಏನು ಹೇಳ್ತದಪ್ಪ ಅಂದರೆ, ಬಾಬೆಲ್ ಬಗ್ಗೆ ನೋಡಬಹುದು. 11 ಅಧ್ಯಾಯದಲ್ಲಿ ಬಾಬೆಲ್ ಬಗ್ಗೆ ಏನು ಹೇಳ್ತದಪ್ಪ ಅಂದರೆ, ಮನುಷ್ಯರು ಎಲ್ಲ ಅವರವ್ರ ಆಲೋಚನೆ ಮಾಡ್ಕೊಬಿಟ್ಟು ಒಂದೇ ಭಾಷೆ ಇತ್ತು ಪ್ರಥಮ ಸ್ಟಾರ್ಟಿಂಗಲ್ಲಿ.
ಒಂದೇ ಭಾಷೆ ಇದೆ ಅಂತಪ್ಪ ಅಂದ್ರೆ ಮನುಷ್ಯರು ಒಂದೇ ಭಾಷೆ ಇದ್ದಾನ ಬಾಬೆಲನ್ನು ಗೋಪುರವನ್ನು ಕಟ್ತಾರೆ. ಬಾಬೆಲ್ ಕಟ್ಟಿದಾಗ ಏನಾಗ್ತಪ್ಪ ಅಂದರೆ ಒಂದೇ ಭಾಷೆ ಇದ್ದ ತುಂಬ ದೊಡ್ಡದಾಗಿ ಕಟ್ಬಿಟ್ಟು ನಾವೆಲ್ಲನ ನಾವು ಮನುಷ್ಯರೆಲ್ಲ ಈ ಭೂಮಿ ಮೇಲೆ ಚದುರು ಹೋಗಬಾರ್ದು, ನಾವು ಹಿಂಗೆ ಇರಬೇಕು ಭೂಮಿ ಮೇಲೆ, ನಾವು ಯಾರೂ ಇದು ಎಲ್ಲೂ ಹೋಗಬಾರ್ದು, ನಾವು ಮೇಲಕ್ಕೆ ಒಂದು ಗೋಪುರವನ್ನು ಕಟ್ಬಿಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಬಿಡ್ತಾರೆ. ಈ ಮನುಷ್ಯ ನಾವೆಲ್ಲೂ ಚದುರು ಹೋಗಬಾರ್ದು ಭೂಮಿ ಮೇಲೆ. ದೇವ್ರು ಏನು ಹೇಳಿದ್ರು, ದೇವ್ರು ಹೇಳಿದ ಪ್ರಕಾರನ ಇವ್ರು ಯಾರೂ ದೇವ್ರ ಪ್ರಕಾರನ ನಡೀತಾ ಇಲ್ಲ. ಯಾಕೆ ಅಂದರೆ ಅವ್ರಿಗೆ ಇಷ್ಟ ಇಲ್ಲ, ಆ ಥರ ಒಂದು ಜೀವನ ಮಾಡ್ತಾಯಿದ್ರು ಅವಾಗ. ಅದಕ್ಕೆ ಇಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಆದಿಕಾಂಡ 1ನೇ ತೆಗಿರಿ 28ನೇ ವಚನವನ್ನು ನಾವು ನೋಡೋದಾದರೆ ಆದಿಕಾಂಡ 1ನೇ 28ನೇ ವಚನ ಯಾರು ಓದ್ತೀರಾ? ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನೆ ಮಾಡಿರಿ ಅಂದನು. ದೇವ್ರಿಗೆ ಏನಿಷ್ಟ ಇತ್ತಪ್ಪ ಅಂತಂದರೆ ಎಲ್ಲ ಕಡೆ ನೀವು, ಯಾಕಂದರೆ ದೇವರು ಇದ್ದಿದ್ದ ಆಸೆನೇ ಅದೇ. ಯಾಕಂದರೆ ಎಲ್ಲರೂ ಆಡ್ರಿ ಪ್ರಪಂಚದ ಎಲ್ಲರೂ, ಎಲ್ಲ ಕಡೆಯೂ ಮನುಷ್ಯ ಜಾತಿ ಆಡಬೇಕು, ನನ್ನ ಒಂದು ನಾನು ಹೇಳಿದಂಥ ಪ್ರಕಾರ ನಾನು ನಡೀಬೇಕು ಅಂತ ದೇವ್ರ ಆಸೆ ಇತ್ತು. ಇವರು ಇಲ್ಲ ಬೇಡ, ನಾವು ಹಿಂಗೆ ಇರಬೇಕು ಅಂತ ಹೇಳ್ಬಿಟ್ಟು ಬಾಬೆಲ್ನ ಯಾವಾಗ ಕಟ್ತಾರೋ, ಒಂದು ದೊಡ್ಡ ಗೋಪುರವನ್ನು ಕಟ್ತಾರೋ, ಕಟ್ಟಿ ಹೆಸರು ಮಾಡಬೇಕು ಅಂದ್ಕೊಂಡು, ಹೆಸರು ಅಂದ್ರೆ ಹೆಂಗೆ ಗೊತ್ತಾ, ನಾವೇ ದೊಡ್ಡ ಮನುಷ್ಯರಿಗೆ ಇನ್ನೇನು ಇಲ್ಲ, ನಾನೇ ಅಂದ್ಕೊಂಡು ನಾವೇ ಇನ್ನು ಯಾರೂ ಇಲ್ಲ, ದೇವರು ಇಲ್ಲ ಯಾರೂ ಇಲ್ಲ ಅಂತ ಆಲೋಚನೆ ಮಾಡ್ಕೊಂಡವರು ಏನು ಬೇಕಾದ್ರೆ ಮಾಡಿಬಿಡೋಣ ಅಂತಂದು. ಯಾಕೆಂದರೆ ಅವು ಒಂದೇ ಭಾಷೆ ಇತ್ತು, ಅವಾಗ ಯಾವುದೂ ಭಾಷೆ ಇರಲಿಲ್ಲ, ದೇವ್ರು ಒಂದೇ ಭಾಷೆ ಕೊಟ್ಟಿದ್ರು. ಅದಕ್ಕಾಗಿ ದೇವ್ರು ಏನು ಮಾಡಿಬಿಟ್ರು, ಆ ದೊಡ್ಡದಾಗ ಕಟ್ಟಿ ಇನ್ನೂ ಮೇಲೆ ಕಟ್ತಲೇ ಇದ್ದರು. ಅದಕ್ಕೆ ದೇವ್ರು ಏನಾಯ್ತಪ್ಪ ಅಂದರೆ ದೇವ್ರು ಆ ಗೋಪುರ ಕಟ್ತಂಗೆ ಅವರ ಭಾಷೆಗಳನ್ನು ತಾರುಮಾರು ಮಾಡಿಬಿಟ್ರು. ಅವ್ರ ಭಾಷೆ ತಾರುಮಾರು ಮಾಡಿಬಿಟ್ಟಾಗ ಅವ್ರಿಗೆ ಕಟ್ಟೋಕ್ಕಾಗಲಿಲ್ಲ ಅದನ್ನು ಗೋಪುರನ. ಯಾಕೆಂದರೆ ಅವಾಗ ಭಾಷೆ, ಯಾವಾಗ ಲ್ಯಾಂಗ್ವೇಜು, ಒಬ್ಬರದು ನಿಂದು ಇಂಗ್ಲೀಷು, ನಿಂದು ತಮಿಳು, ನಂದು ಕನ್ನಡ, ತೆಲುಗು, ಇವಾಗ ಬಾಂಡ್ಲಿ ತೊಗೊಂಬಾ ಅಂತಂದರೆ ಅರ್ಥ ಆಗ್ತಿರ್ಲಿಲ್ಲ ಅವ್ರಿಗೆ, ಅವಾಗ ಅಲ್ಲ ತಮಿಳು ಬರೋಕ್ಕೆ ನಿಂತ್ಕೊಂತು. ಅದಕ್ಕೆ ದೇವ್ರು ಏನು ಮಾಡ್ಬಿಟ್ರಪ್ಪ ಅಂದರೆ ಈ ಥರ ಲ್ಯಾಂಗ್ವೇಜ್ ಅವ್ರ ಮೇಲೆ ಯಾವಾಗ ಲ್ಯಾಂಗ್ವೇಜ್ ಅವ್ರಿಗೆ ಬರ್ತೋಗ್ಬಿಡ್ತಾರೆ ಲ್ಯಾಂಗ್ವೇಜು, ದೇವ್ರಿಗೆ ಅವಾಗ ಅವ್ರಿಗೆ ದೇವ್ರ ಗೋಪುರ ಕಟ್ಟೋಕ್ಕಾಗಲಿಲ್ಲ. ಯಾಕೆಂದರೆ ಅವ್ರು ಒಂದೇ ಭಾಷೆ ಇದ್ದಿದ್ದು ಎಲ್ಲ ಅರ್ಥ ಮಾಡ್ಕೊಂಬಿಟ್ಟು ಅರ್ಥ ಮಾಡಿ ಕಟ್ಬಿಡೋರು. ಅದಕ್ಕೆ ದೇವ್ರಿಗೆ ಪ್ಲ್ಯಾನ್ ಮಾಡಿಬಿಟ್ಟು ಅವ್ರನ್ನ ಅವ್ರ ಭಾಷೆನ ತಾರುಮಾರು ಮಾಡಿಬಿಟ್ರು. ಅದಕ್ಕೆ ಇಲ್ಲಿ ಅವ್ರ ಭಾಷೆನ ತಾರುಮಾರು ಯಾವಾಗ ಮಾಡಿಬಿಟ್ರು, ಆ ಪಟ್ಟಣವನ್ನು ಕಟ್ಟದ ಹಾಗೆ ಈ ಭೂಮಿ ಮೇಲೆ ಮನುಷ್ಯನು ವಿಸ್ತಾರವಾಗಿ ಅಲ್ಲಲ್ಲಿ ಏನು ಮಾಡಿಬಿಟ್ರಪ್ಪ ಅಂದರೆ ಅವ್ರು ಜೀವನ ಮಾಡೋಕ್ಕಾಗಲಿಲ್ಲ. ದೇವ್ರು ಏನು ಮಾಡಿಬಿಟ್ರು, ದೇವ್ರ ಪ್ಲ್ಯಾನ್ ಪ್ರಕಾರನೇ ಅವರು ಅಲ್ಲಲ್ಲಲ್ಲಿ ಚದುರು ಹೋಗ್ಬಿಟ್ರು. ಅಲ್ಲಲ್ಲಿ ಎಲ್ಲ ಕಡೆಯೂ ಪ್ರಪಂಚದಲ್ಲಿ ಮನುಷ್ಯ ಜಾತಿ ತುಂಬಿಕೊಳ್ತು. ಹೀಗೆ ಆದ ಕೆಲವ್ರು ಹೇಳ್ತಾರೆ ಇದು ಇಷ್ಟೊಂದು ದೇವರು ಸೃಷ್ಟಿ ಮಾಡಿದರೆ ಈ ಭೂಮಿ ಮೇಲೆ, ಈ ಭೂಮಿ ಅದರಂಟಿಗೆ ಅದೇ ಸೃಷ್ಟಿಯಾಯಿತು, ಮತ್ತು ಸಮುದ್ರ ಅದರಂಟಿಗೆ ಅದೇ ಸೃಷ್ಟಿಯಾಯಿತು, ಯಾರೂ ಇಲ್ಲ, ಇದೆಲ್ಲ ಪ್ರಕೃತಿ ಅಂತ ಮನುಷ್ಯರು ಇವತ್ತು ತುಂಬ ಜನ ಹಂಗೆ ಹೇಳ್ತಾರೆ. ಆದರೆ ಅದು ಇವತ್ತು ನಾವು ಆದಿಕಾಂಡ ನೋಡೋ ಪ್ರಕಾರನ ದೇವರು ಅಷ್ಟು ಚೆನ್ನಾಗಿ 3 ದಿವಸದಲ್ಲಿ ಫಸ್ಟ್ ಪ್ರಥಮವಾಗಿ ಏನೇನು ಮಾಡಬೇಕು ಅದೆಲ್ಲ ಅವರೇ ಮಾಡಿದ್ರು. ಇನ್ನು 3 ದಿವಸದಲ್ಲಿ ಮತ್ತು ಮನುಷ್ಯರನ್ನು ಮತ್ತು ಪಶು ಪಕ್ಷಿಗಳನ್ನು ಮಾಡಿದರು. ಇದೆಲ್ಲ ಮಾಡಿ ಇದೆಲ್ಲ ಎಷ್ಟು ಸುಂದರವಾಗಿ ಮಾಡಿದ್ದಾರೆ. ಅದಕ್ಕೇ ಮೋಶಕಿಂದನ 2600 ವರ್ಷಗಳಿಂದ ಯಾಕೆ ಬರೆಯಲ್ಪಡಿಸಿದ್ದಾರೆ ಅಂತಂದರೆ ಈ ದೇವರು ಇದು ಸತ್ಯವೇದವನ್ನು ಯಾಕೆ ಅಂದರೆ ಈ ನನ್ನ ಒಂದು ಈ ಸ್ಟಾರ್ಟಿಂಗ್ ಪ್ರಥಮದ ಒಂದು ನಾನು ಯಾವಾಗ ಈ ಸೃಷ್ಟಿ ಮಾಡಿದ್ದೆ ಜನಗಳಿಗೆ ಗೊತ್ತಾಗಬೇಕು ಅಂತಾನ. ಇಲ್ಲಾಂದರೆ ಪ್ರಾರಂಭದೇ ಆದಿಕಾಂಡದಾಗೆ ಪ್ರಾರಂಭದಾಗೆ ದೇವ್ರ ಬಗ್ಗೆ ದೇವ್ರು ಹೆಂಗೆ ಮಾಡಿದ್ರು ಸೃಷ್ಟಿ ಅಂತ ಗೊತ್ತಿಲ್ಲ ಅಂದಿದ್ರೆ ಇವತ್ತು ನಾವು ಬೈಬಲ್ನಾಗ ಯಾರಿಗೂ ಏನು ಹೇಳೋಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ ಪ್ರಥಮವಾಗಿ ದೇವ್ರು ಕೊಟ್ಟು ನಮ್ಗೆ ಕ್ಲೀನಾಗಿ ಹೇಳ್ತಿರಲಿ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು, ಭೂಮಿಯು ಕ್ರಮವಿಲ್ಲದೆ ಬರಿದಾಗಿತ್ತು ಅಂತ ಇಲ್ಲಿ 1ನೇ ವಚನದಲ್ಲಿ ನೋಡ್ತೀವಿ. ನಾವು ನೋಡೋ ಪ್ರಕಾರನ ದೇವರಲ್ಲಿ ಸುಂದರವಾಗಿ ಸೃಷ್ಟಿಯನ್ನು ಸೃಷ್ಟಿ ಮಾಡಿದರೆ, ಯಾಕೆಂದರೆ ಆತನ ಕೈ ಕೆಲಸದಲ್ಲಿ ಯಾವುದೂ ಆಗಲಿಲ್ಲ. ಸ್ಪಷ್ಟವಾಗಿ ಇಲ್ಲಿ 1ನೇ ಅಧ್ಯಾಯದ ಕಂಪ್ಯೂಟರ್ ನೋಡಿದ್ರೆ ದೇವ್ರು ಮಾಡಿರೋಕ್ಕಂಥ ಪ್ರತಿಯೊಂದನ್ನು ಇವತ್ತು ಸೃಷ್ಟಿಯಲ್ಲಿ ಅದೇ ಸೇಮ್ ಅವ್ರು ದೇವ್ರು ಏನು ಹೇಳಿದ್ರು ಹಂಗೆ ನಡೆದಿದೆ, ಹಂಗೆ ಇದೆ ಇವತ್ತು ಪ್ರಕೃತಿಯಲ್ಲಿ. ಅದಕ್ಕೆ ದೇವರು ನಮ್ಮ ದೇವ್ರು ದೊಡ್ಡವ್ರು ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ನಾನು ಈ ಚಿಕ್ಕ ಪ್ರಾರ್ಥನೆ ಈ ಕೊಟ್ಟಂಥ ಸಮಯಕ್ಕಾಗಿ ಎಲ್ಲರಿಗೂ 1ನೇ ಸಲ್ಲಿಸ್ತಾ ಕೊಡೋದಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಲೋಕ ನಮ್ಮ ತಂದೆಯಾದ ದೇವರೇ, ಈ ಸಮಯದಲ್ಲಿ ಅಪ್ಪ ನಿಮಗೆ ಕುತುಂಬ ಸಲ್ಲಿಸ್ತಿದ್ದೀವಿ ರಾಜ. ಈ ಸಮಯದಲ್ಲಿ ಕರ್ತನೇ ಸ್ವಾಮಿ ಈ ಸಮಯವನ್ನು ದೇವರೇ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಕರ್ತನೇ ಸ್ವಾಮಿ ನನ್ನ ವಾಕ್ಯವನ್ನು ಪ್ರಥಮವಾಗಿ ಹಂಚಿಕೊಳ್ಳೋದಕ್ಕೆ ದೇವರೇ ಇವತ್ತೊಂದು ದಿವಸ ನನಗೆ ಸಮಯದಲ್ಲಿ ಅಪ್ಪ ಅವಕಾಶವನ್ನು ಕೊಟ್ಟಿದ್ದೆ ಸ್ವಾಮಿ. ಕರ್ತನೇ ಸ್ವಾಮಿ ಸತ್ಯವನ್ನು ಇತರರಿಗೆ ತಿಳಿಪಡಿಸಲು ದೇವರೇ ನಮಗೆ ಕೃಪೆ ಮಾಡು, ಸಹಾಯ ಮಾಡು ಸ್ವಾಮಿ. ನಿಮ್ಮ ಚಿತ್ತನ ಪಕ್ಕ ನಡೆಸಬೇಕೆಂದು ನಾನು ಪ್ರಾರ್ಥಿಸ್ತಾ ಈ ಚಿಕ್ಕ ಪ್ರಾರ್ಥನೆ ಕ್ರಿಸ್ತ ಯೇಸು ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ. ಪರಲೋಕ ತಪಸ್ಸು ತಂದೆ.